ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕೆಎಸ್ಆರ್ಟಿಸಿ ಹೊಸದುರ್ಗ ಘಟಕದ ವತಿಯಿಂದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸ್ಮರಣೆ. ಹೊಸದುರ್ಗ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನದ ಅಂಗವಾಗಿ ಶ್ರೀಗಳ ಹೆಸರಿನಲ್ಲಿ ನಾಡಿನಾದ್ಯಂತ ಅನ್ನದಾಸೋಹ ಮತ್ತು ಇತರೆ ಸೇವಾ ಕಾರ್ಯಗಳನ್ನು ನಡೆಸಿದ ಭಕ್ತ ಸಮೂಹವು ಶ್ರೀಗಳ ಸ್ಮರಣೆಯೊಂದಿಗೆ ಪುನೀತರಾಗಿದ್ದಾರೆ. ಅದರಂತೆಯೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹೊಸದುರ್ಗ ಘಟಕದ ನೌಕರ ವರ್ಗವು ಸಹ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸುವ ಸೇವಾ ಕಾರ್ಯವನ್ನು ಆಯೋಜಿಸಿತ್ತು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 115ನೇ ಜನ್ಮದಿನೋತ್ಸವ ಸಮಾರಂಭದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ KSRTC ತಾಲೂಕು ಘಟಕದ ವತಿಯಿಂದ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಅವರಿಗೆ ಬೇಕಾಗಿರುವಂಥ ಆಹಾರ ಸಾಮಗ್ರಿಗಳನ್ನು ನೀಡಿ ಅವರ ಒಂದು ಏನು ಅವರ ತತ್ವ ಇತ್ತು ಅನ್ನದಾನ ಅನ್ನೋ ಒಂದು ತತ್ವವನ್ನು ಇಲ್ಲಿರುವಂಥ ಜನ ಅಂದರೆ ಮೇನಾಗಿ ತಾಲೂಕು ಘಟಕದ KSRTC ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡ್ಬಿಟ್ಟು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ನೀಡಿದ್ದಾರೆ. ಓಕೆ ಸರ್, ಇನ್ನು ಸಿದ್ಧಗಂಗಾ ಸ್ವಾಮೀಜಿ ಮಠದಲ್ಲಿ ನಾವು ಬಹಳ ಪ್ರಮುಖವಾಗಿ ಶಿಕ್ಷಣ ಮತ್ತು ಆಹಾರದ ವ್ಯವಸ್ಥೆಗೆ ಸಾಕಷ್ಟು ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರೋಗಿಗಳಿಗೆ ಒಂದಷ್ಟು ಆಹಾರ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಿಮಗೆ ಸೊಸೈಟಿಯಿಂದ ಹೆಲ್ಪ್ ಬೇಕಾಗುತ್ತೆ, ಅವ್ರ ಸಪೋರ್ಟಿವ್ ತುಂಬ ಇರುತ್ತೆ. ಆ ನಿಟ್ಟಿನಲ್ಲಿ ಪಬ್ಲಿಕ್ಗೆ ಏನಾದರೂ ಮೆಸೇಜ್ ಹೇಳೋದಾದರೆ ಸರ್? ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ಏನು ಸಲಕರಣೆಗಳು ಅಂದರೆ ಕೆಲವೊಂದು ಬಡ ರೋಗಿಗಳಿಗೆ ಮುಖ್ಯವಾಗಿ ಬೇಕಾಗಿರ್ತವೆ, ಅವನ್ನು ಆದಷ್ಟು ನಮ್ಮ ಒಂದು ಆಡಳಿತ ಮಂಡಳಿ ವತಿಯಿಂದ ಆರೋಗ್ಯ ರಕ್ಷಾ ಸಮಿತಿ ವತಿಯಿಂದನೇ ಎಲ್ಲ ಸಲಕರಣೆಗಳನ್ನೆಲ್ಲ ನೀಡ್ತಾ ಇದ್ದೇವೆ. ಯಾರಾದರೂ ದಾನ ರೂಪದಲ್ಲಿ ಅನ್ನದಾನ ರೂಪದಲ್ಲಿ ಇಲ್ಲ ಆಹಾರ ಸಾಮಗ್ರಿಗಳಾಯಿತು ಇಲ್ಲ ಬೇಕಾದಂಥ ಬೇಸಿಕ್ ಕಿಟ್ಗಳನ್ನು ಹತ್ರ ನೀಡಲು ಬಂದರೆ ಅದು ನಮಗೆ ಇನ್ನೊಂದು ತುಂಬ ಸಂತೋಷದ ಸಂಗತಿ. KSRTC ಹೊಸದುರ್ಗ ಘಟಕದ ವ್ಯವಸ್ಥಾಪಕರಾದ ಮರುಳಸಿದ್ದಪ್ಪನವರ ನೇತೃತ್ವದಲ್ಲಿ ನಡೆದ ಈ ಸೇವಾ ಕಾರ್ಯಕ್ಕೆ ಘಟಕದ ಎಲ್ಲ ನೌಕರ ವರ್ಗದವರು ಸಹ ಕೈಜೋಡಿಸಿದರು. ಅನ್ನದಾನ ಮಹಾದಾನ ಅಂತಾರೆ, ಅದರ ಬಗ್ಗೆ ಎಲ್ಲರೂ ಗೊತ್ತಿದೆ. ಸ್ವಾಮೀಜಿಗಳ ಬಗ್ಗೆ ಹೇಳ್ತಾ ಹೋದರೆ ಭಾಳ ಇದೆ, ಅವ್ರಿಗೆ ಯಾವುದೇ ಒಂದು ಅವಾರ್ಡ್ ಕೊಟ್ಟರು ಕೂಡ ಕಡಿಮೆನೇ. ಹಾಗಾಗಿ ನಾವೊಂದು ಸಣ್ಣ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ, ಅದಕ್ಕೆ ನಾವು ತಾವು ಮತ್ತು ಮೀಡಿಯಾದರೆಲ್ಲ ಸಾಥ್ ಕೊಟ್ಟಿದ್ದೀವಿ, ತಮಗೆಲ್ಲರೂ ಧನ್ಯವಾದಗಳು. ಮತ್ತು KSRTC ಹೊಸದುರ್ಗ ಬಸ್ ಸ್ಟ್ಯಾಂಡಲ್ಲಿ ಇತ್ತೀಚೆಗೆ ಹೊಸದಾಗಿ ರಿಸರ್ವೇಷನ್ ಕೌಂಟರ್ ಮಾಡಿದ್ದೀವಿ, ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿತ್ತು, ಸೊ ಅದನ್ನು ಉಪಯೋಗಪಡಿಸ್ಕೋಬೇಕು. ಮತ್ತು ಕಾರ್ಗೋ ಅಂತ ಮಾಡ್ತಾಯಿದ್ದೀವಿ, ಕಾರ್ಗೋ ಅಂದರೆ ಒಂದು ಕಡೆ ಇನ್ನೊಂದು ಕಡೆಗೆ ವಸ್ತುಗಳ ಪಾರ್ಸಲ್ ಸರ್ವಿಸು, ಈಗ DTDC ಮತ್ತು VRL ಇದೆಯಲ್ಲ ಆ ಟೈಪ್ ನಾವು ಕೂಡ ಸರ್ವಿಸ್ ಮಾಡ್ತಾಯಿದ್ದೀವಿ. ಇನ್ನೊಂದು ಶಾರ್ಟ್ಲಿ ಓಪನ್ ಆಗುತ್ತೆ, ಇಲ್ಲಿಂದ ಬೇರೆ ಕಡೆ ಎಲ್ಲಿ ಬೇಕು ಕರ್ನಾಟಕದ ಎಲ್ಲ ಮೂಲಗಳು ಕೂಡ ಅವರು ಲಗೇಜನ್ನು ಕಳಿಸ್ಕೊಡ್ಬೋದು ವಿತೌಟ್ ಪಾರ್ಟಿ. ಸೊ ಎಲ್ಲ ರೀಸನಬಲ್ ಇಟ್ಟು ರಿಯಾಯಿತಿ ದರದಲ್ಲಿದೆ ಸಂಸ್ಥೆ, ಇನ್ನೂ ಹೆಚ್ಚಿನ ಸೇವೆಗಳನ್ನ ಒದಗಿಸುತ್ತೆ. ಮನೆ ಮನೆ ಇದು ಪಾರ್ಸಲ್ ಸರ್ವಿಸ್ ಕೂಡ ಕೊಡ್ತದೆ, ಆಮೇಲೆ ಮನೆ ಮನೆಗೆ DTC ಕೊರಿಯರ್ ಥರ ಮಾಡೋ ಯೋಜನೆಗಳಿದ್ದಾವೆ. ಹಾಗೆ ಇನ್ನೂ ಹೆಚ್ಚಿನ ಜನಗಳಿಗೆ ಸೇವೆಯನ್ನು ಒದಗಿಸೋಕ್ಕೆ ನಾವು ಸಾಧ್ಯ ಇದೆ, ತಮ್ಮೆಲ್ಲ ಸಹಕಾರ ಅತ್ಯಗತ್ಯ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಇನ್ನು ಸಿದ್ಧಗಂಗಾ ಮಠಕ್ಕೂ ಮತ್ತು ನಿಮಗೂ ಏನಾದರೂ ಅವಿನಭಾವ ಸಂಬಂಧ ಇದೆಯಾ? ಯಾಕಂದರೆ ಇವತ್ತು ಅವರದು 115ನೇ ಜಯಂತ್ಯೋತ್ಸವ ಇರೋದ್ರಿಂದ ನಿಮಗೂ ಒಂದು ಸಾಮಾಜಿಕ ಕಾರ್ಯಗಳು ಮಾಡಬೇಕಂತ ಬರುತ್ತೆ ಎಲ್ಲರೂ ಮನಸ್ಸಲ್ಲೂ. ಆದರೆ ಇನ್ ಡೆಪ್ತ ಮಾಡಬೇಕಾದ್ರೆ ನಮಗೂ ಅವ್ರಿಗೂ ಏನಾದರೂ ಒಂದು ಪರ್ಸ್ನಲಿ ಲಿಂಕ್ ಅಂತ ಇರೋದು, ಅಲ್ಲಿ ಕಲ್ತಿದ್ದಾಗಿರ್ಬೋದು ಅಥವಾ ಅಲ್ಲ ಬೆಳೆದಿದ್ದಾಗಿರ್ಬೋದು, ಯಾವುದಾದ್ರೂ ಇದೆಯಾ ಸರ್ ಆ ಥರ? ಸಾಮಾಜಿಕ ಕಾರ್ಯಗಳು ಅಂದರೆ ನಾನು ಹೈಸ್ಕೂಲ್ ಕಾಲೇಜ್ ಅಲ್ಲೇ ಓದಿದ್ದು, ಸ್ವಾಮಿಗಳನ್ನ ಹತ್ರದಿಂದ ನೋಡಿದ್ದೀನಿ, ಪಾದಸ್ಪರ್ಶ ಮಾಡಿದ್ದೀನಿ, ನಾನು ಪುಣ್ಯ ತಗೊಂಡಿದ್ದೀನಿ. ಆದರೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟಿದೆ. ಇಡೀ ಇವತ್ತು ಕರ್ನಾಟಕ ದೇಶವೇ ರಾಜ್ಯದಲ್ಲಿ ಎಲ್ಲ ಕಡೆಯೂ ಅವರ ಹೆಸರಲ್ಲಿ ಅನುಯಾಯಿಗಳು ಮತ್ತು ಭಕ್ತರು ಅನ್ನಸಾನ ಬೇರೆ ಸಾಕಷ್ಟು ವಿವಿಧ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮದು ಒಂದು ಸಣ್ಣ ಕಾರ್ಯಕ್ರಮ, ಅದಕ್ಕೆ ತಾವೆಲ್ಲರೂ ಸಾಥ್ ಕೊಟ್ಟಿದ್ದ ತುಂಬ ಧನ್ಯವಾದಗಳು. ಸರ್, ಇನ್ನು ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನುಷ್ಯನಿಗೆ ಅನ್ನತ್ತೆ, ಬಟ್ ಯಾರೂ ಕೂಡ ಮಾಡೋದಿಲ್ಲ. ಅದು ಎಸ್ಪೆಷಲಿ ಈ ಥರ ಅಂದರೆ ಬಡವರಿಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಕೂಡ ಸಿದ್ಧಗಂಗಾ ಮಠದಿಂದ ಒಂಥರ ಹಸ್ತ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನೀವು ಒಬ್ಬ ಮೇಲಧಿಕಾರಿ ಆದರೂ ಕೂಡ ಆ ಒಂದು ಕೆಲಸನ ಜವಾಬ್ದಾರಿತ್ವ ಮಾಡ್ತಾ ಇದ್ರ. ಇನ್ನು ಈ ಒಂದು ಜವಾಬ್ದಾರಿ ಕೆಲಸ ಸಮಾಜನೂ ಕೂಡ ಮಾಡಬೇಕಂದ್ರೆ ಅವ್ರಿಗೇನು ಸಂದೇಶ ಕೊಡ್ತೀರಾ ಸರ್? ಸಮಾಜ ಏನಿಲ್ಲ, ಅದರಲ್ಲಿ ಒಬ್ರು ನೋಡಿ ಒಬ್ರು ಕಲಿ ಅಂತಿದೆ, ನೋಡಿ ಕಲಿ ಮಾಡಿ ಕಲಿ ನೋಡಿ ತಿಳಿ ಮಾಡಿ ತಿಳಿ ಅಂತ. ಅದರ ಅವರ ವೈಯಕ್ತಿಕ ಇದು, ಬಟ್ ಎಲ್ಲರೂ ಮಾಡಿದ್ರೆ ಬರೋರಿಗೆ ಅನುಕೂಲ ಆಗುತ್ತೆ. ಒಂದು ಸಮಾಜ ಕಳಕಳಿ ಇರಬೇಕು ಮನುಷ್ಯನಲ್ಲಿ, 10 ರೂಪಾಯಿ ದುಡಿದ್ರಲ್ಲಿ 2 ರೂಪಾಯಿ ದಾನ ಮಾಡಬೇಕು, ಪುಣ್ಯ ಬರುತ್ತೆ ಅಂತ ನಮ್ಮ ಒಂದು ನಂಬಿಕೆ. ಅದರಿಂದ ಆ ತತ್ವದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ಓಕೆ ಸರ್, ಜಿವಿ ಟಿವಿ ಒಟ್ಟು ಮಾತಾಡಿದ್ದೀವಿ.
ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನು ಇವತ್ತು ಏನು ವಿತರಣೆ ಮಾಡಿದಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ತಾಲೂಕು ಘಟಕದ ವ್ಯವಸ್ಥಾಪಕರು ಇವತ್ತು ಏನು ಈ ಒಂದು ಕಿಟ್ ಅನ್ನು ವಿತರಣೆ ಮಾಡಿದರೆ ಅವರನ್ನು ರೋಗಿ ನಮ್ಮ ದರ್ಶನ ಮೇಡಮ್, ನಮಸ್ತೆ. ನಮಸ್ತೆ. ಇವತ್ತು ನಿಮಗೆ ಈ ಒಂದು ಆಹಾರದ ಕಿಟ್ ಅನ್ನು ವಿತರಣೆ ಮಾಡಿದರೆ, ಅಂದರೆ ಸ್ನ್ಯಾಕ್ಸೇ ಇರ್ಬೋದು ವಿತರಣೆ ಮಾಡಿದರೆ, ಈ ನಿಟ್ಟಿನಲ್ಲಿ ನಿಮಗೆ ಏನು ಅನಿಸ್ತಿದೆ? ಅಂದರೆ ಯಾರೋ ಬಂದು ನಿಮಗೆ ಸ್ಪೆಷಲ್ ಆಗಿ ಏನಾದರೂ ಕೊಟ್ಟು ನಿಮಗೆ ಪ್ರೋಹಪ್ ಮಾಡಿದರೆ, ಅಂದರೆ ಎನ್ಕರೇಜ್ ಮಾಡಿದರೆ ಏನು ಅನಿಸುತ್ತಮ್ಮ? ಖುಷಿ ಅನಿಸುತ್ತೆ. ಹಿಂಗೆಲ್ಲ ಹಾಸ್ಪಿಟ್ಲ್ಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ ಹಿಂಗೆ ಮಾಡಿದರೆ ಬಡವ್ರಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಬಡ ಹಾಸ್ಪಿಟಲಲ್ಲಿ ಮಾಡಿದರೆ, ಆದರೆ ಸಂಸ್ಥೆ ಬಂದು ಕರ್ನಾಟಕ ರಾಜ್ಯ ರಸ್ತೆ KSRTC ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟ್ಗೂ ಈ ಡಿಪಾರ್ಟ್ಮೆಂಟ್ಗೂ ಸಂಬಂಧನೇ ಇರೋದಿಲ್ಲ, ಆದರೂ ಒಂದು ಸೋಷಿಯಲ್ ಸಾಮಾಜಿಕವಾಗಿ ಸಾಮಾಜಿಕ ಕಳಕಳಿ ಉದ್ದೇಶದಿಂದ ಮಾಡಿರ್ತಾರೆ, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನೋ ಬಡವ್ರಿಗೆ ಎಲ್ಲ ಕಡೆಯಿಂದ ಮಾಡ್ತಿದಾರಲ್ಲ, ಹಿಂಗೆ ಮಾಡ್ತಿದ್ರೆ ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ KSRTC ಹೊಸದುರ್ಗ ಘಟಕದ ನೌಕರ ವರ್ಗವು ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಭಾಗವಹಿಸುತ್ತಿರುವುದು ಅಭಿನಂದನಾರ್ಹವಾಗಿದ್ದು, ಇನ್ನೂ ಹೆಚ್ಚು ಜನಹಿತ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿ ಎಂಬುದು GVTV ಆಶಯವಾಗಿದೆ. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.